ನಮಸ್ಕಾರ ಮಿತ್ರರೇ ಈಗ ನಾವಿರ್ತಕ್ಕಂತಹ ಜಾಗ ಹೂಲಿ ಹೇಳಿ ಇದರ ಹೆಸರು ಇದಕ್ಕೆ ಪೂವಲಿ ಪೂವಲಿ ಅಂತ ಕರಿತಾಯಿದ್ರು ಹೂಲಿ ಅಂತ ಈಗ ಹೆಸರಿದೆ ಮಹಾ ಅಗ್ರಹಾರ ಪೂಲಿ ಅಂಥೇಳಿ ಇದನ್ನು ಇದ್ದರು ಅದೇ ಥರನಾಗಿ ಗ್ರಾಮ ಪೂಲಿಪುರ ಥರ ಹತ್ತಾರು ಹೆಸರುಗಳಿಂದ ಈ ಗ್ರಾಮವನ್ನು ಇದ್ರು ನಾವು ಇಲ್ಲಿಯ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಹೋದಾಗ ಬಾದಾಮಿ ಚಾಲುಕ್ಯರ ಕಾಲದಿಂದ ಹಿಡಿದು ಕೊನೆಯದಾಗಿ ರಟ್ಟರು ದೇವಗಿರಿಯ ಯಾದವರು ಕೂಡ ಈ ಭಾಗವನ್ನು ಆಳಿದ ಉಲ್ಲೇಖವನ್ನು ಹಲವಾರು ಜನ ಹೇಳ್ತಾರೆ ಅದೇ ಥರನಾಗಿ ಇಲ್ಲಿ ಸಾವಿರದ ಎಂಬತ್ನಾಲ್ಕರಿಂದ ಇತ್ತೀಚಿನ ಎಲ್ಲ ಶಾಸನಗಳು ಕೂಡ ದೊರೆತಿದ್ದಾವೆ ಸಾವಿರದ ಎಂಬತ್ನಾಲ್ಕರಲ್ಲಿ ಕಲ್ಯಾಣದ ಕಲುಚೂರ್ಯರ ರಾಜ ಬಿಜ್ಜಳ ಈ ಪೂಲಿಯ ಗ್ರಾಮದಲ್ಲಿ ಅಗ್ರಹಾರಕ್ಕೆ ದಾನ ಕೊಟ್ಟಿದ್ದ ಅಂತಕ್ಕಂತಹ ಶಾಸನ ಕೂಡ ಈ ಭಾಗದಲ್ಲಿ ಲಭ್ಯ ಆಗುತ್ತೆ ಈ ದಕ್ಷಿಣ ಕಾಶಿ ಅಂಥೇಳಿ ಇವರೆಲ್ಲ ಇಲ್ಲಿಯ ಆಡು ಮಾತಿಗೆ ಕರೀತಾರೆ ಅದಕ್ಕೂ ಕಾರಣವೂ ಕೂಡ ಇದೆ ಯಾಕೆಂದರೆ ಇಲ್ಲಿ ಎದುರುಗಡೆ ನಿಮಗೆ ನೀರು ಕಾಣ್ತಾ ಇದೆ ಆ ನೀರಿನ ಭಾಗವನ್ನು ಕಾಶಿ ಕೊಳ್ಳ ಹೇಳಿ ಕಾಶಿ ಕೊಳ್ಳ ಅಂತಲೇ ಕರೀತಾರೆ ಅದನ್ನು ಆ ಕಾಶಿ ಕೊಳ್ಳ ಅಂತ ಕರಿಯೋ ಪರಿಣಾಮವಾಗಿ ಇದನ್ನು ದಕ್ಷಿಣ ಕಾಶಿ ಅಂತ ಕರೀತಾರೆ ಅಲ್ಲಿಂದ ಮೇಲ್ಗಡೆ ಈ ದೇವಾಲಯಗಳ ಸಮುಚ್ಚಯ ಪ್ರಾರಂಭವಾಗುತ್ತೆ ಈಗ ನೀವು ಕಾಣ್ತಾ ಇರೋದು ನಾನು ಬರೀ ಕಸವನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಗಿಡ ಗಂಪಿಗಳು ಬೆಳೆದು ಜಾಲಿಯ ಮುಳ್ಳು ಬೆಳೆದು ಸಂಪೂರ್ಣ ದೇವಸ್ಥಾನದ ಸೌಂದರ್ಯ ಹಾಳು ಹಾಳಾಗೋಗಿದೆಯೋ ಆ ಜಾಗವನ್ನು ಇವತ್ತು ಸ್ವಚ್ಛ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀವಿ ಈ ದೇವಸ್ಥಾನ ತಾರಕೇಶ್ವರ ದೇವಸ್ಥಾನ ಅಂತ ಇದರ ಹೆಸರು ಈ ತಾರಕೇಶ್ವರ ದೇವಾಲಯ ಇದರ ವಾಸ್ತುಶೈಲಿಯನ್ನು ನೋಡಿದ್ರೆ ಇದು ಚಾಲುಕ್ಯರ ಕಾಲಕ್ಕೆ ಸಂಬಂಧಪಟ್ಟಂತಹ ವಾಸ್ತುಶೈಲಿಯನ್ನು ಹೊಂದಿದೆ ಅಂದ್ರೆ ಈ ಆರನೇ ವಿಕ್ರಮಾದಿತ್ಯನ ನಂತರದ ಯಾರೋ ಇದನ್ನ ಕಟ್ಟಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಯಾಕೆಂದ್ರೆ ಆರನೇ ವಿಕ್ರಮಾದಿತ್ಯ ಅವನ ನಂತರ ಬಂದ ಬಂದಂತಹ ರಾಜರ ಕಾಲದಲ್ಲಿ ಇದ್ದಂತಹ ಪ್ರಚಲಿತವಾಗಿದ್ದಂತಹ ವಾಸ್ತುಶೈಲಿ ಇದಾಗಿತ್ತು ಇದೊಂದು ಅದ್ಭುತವಾದಂತಹ ವಾಸ್ತುಶೈಲಿಯುಳ್ಳ ದೇವಾಲಯ ಆದರೆ ಈಗಿನ ಪರಿಸ್ಥಿತಿ ಇದು ಈ ಥರ ಕಾಣ್ತಾ ಇದೆ ಹಾಗಾಗಿ ಈ ದೇವಾಲಯವನ್ನು ಇವತ್ತು ನಾವು ಸ್ವಚ್ಛಗೊಳಿಸ್ಲಿಕ್ಕಿದ್ದೇವೆ ಈ ಊರಿನ ಕೆಲವೊಂದಿಷ್ಟು ಜನ ಹೇಳೋ ಪ್ರಕಾರ ಇಲ್ಲಿ ನೂರಾರು ದೇವಸ್ಥಾನಗಳಿದ್ದಾವೆ ಅಂತ ಆದರೆ ಈಗ ನಾವು ಹುಡುಕ್ತಾ 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 ಹೊರಟಿದ್ದೀವಿ ನಮಗೆ ಇಲ್ಲಿ ನೋಡ್ರಿ ಇದೊಂದು ದೇವಾಲಯ ಕಾಣ್ತಾ ಇದೆ ಇದರ ಮೇಲ್ಗಡೆ ನಿಮಗೆ ಯಾವುದೇ ಗೋಪುರಗಳು ಕಾಣೋದಿಲ್ಲ ಈಗ ನಾನು ತೋರಿಸಿದ ತಾರಕೇಶ್ವರ ದೇವಾಲಯ ಅದೇ ತರನಾಗಿ ತಾರಕೇಶ್ವರ ದೇವಾಲಯದಿಂದ ಸ್ವಲ್ಪ ಹಿಂಭಾಗಕ್ಕೆ ಬಂದರೆ ನಮಗೆ ಇಲ್ಲಿ ಒಂದು ದೇವಸ್ಥಾನ ಕಾಣುತ್ತೆ ಆಮೇಲೆ ತಾರಕೇಶ್ವರ ದೇವಸ್ಥಾನದ ಇಂದ ಮತ್ತೊಂದು ಸ್ವಲ್ಪ ಮುಂದೆ ನಡೆದರೆ ಇದು ನೋಡಿ ತಾರಕೇಶ್ವರ ದೇವಸ್ಥಾನದ ಗೋಪುರದ ಸ್ಥಿತಿ ಇಲ್ಲಿ ನಾವು ಈ ದೇವಸ್ಥಾನದ ಗೋಪುರದ ಹಿಂದೆ ಕೂಡ ಹೋಗ್ತಕ್ಕಂತಹ ಅವಕಾಶಗಳು ಇಲ್ಲ ಯಾಕೆಂದರೆ ಅಷ್ಟು ಪರಿಯಾಗಿ ಆ ಜಾಗ ಬ್ಲಾಕ್ ಆಗಿ ಹೋಗಿದೆ ಇಲ್ಲಿ ದೇವಸ್ಥಾನ ಏನೋ ಇದ್ದಾವೆ ಆದರೆ ಇಲ್ಲಿಯ ಸ್ಥಳೀಕರು ಮತ್ತು ಬೇರೆ ಊರಿನಿಂದ ಬಂದಂತಹ ಹಲವಾರು ಜನ ಏನು ಮಾಡಿದ್ದಾರೆ ಈ ನಿಧಿಯ ಆಸೆಗಾಗಿ ಇಡೀ ದೇವಸ್ಥಾನದ ಸಮುಚ್ಚಯಗಳನ್ನು ಹಾಳು ಮಾಡಿ ಬಿಸಾಡಿದ್ದಾರೆ ಅಷ್ಟೇ ಅಲ್ಲ ಈಗ ನಾನೇನು ಕಾಶಿ ಕೊಳ್ಳ ಅಂತ ಹೇಳಿ ನಿಮಗೆ ತೋರಿಸಿದೆ ಆ ಕಾಶಿ ಕೊಳ್ಳದಲ್ಲಿ ಹೆಣ್ಮಕ್ಳು ಬಟ್ಟೆ ಒಗಿತಕ್ಕಂತಹ ಕಲ್ಲು ಕೂಡ ದೇವಸ್ಥಾನದ ಸಮುಚ್ಚಯ ಇದೆ ಈಗ ನೀವು ಈ ದೇ ಈ ಭಾಗದಲ್ಲಿ ಕೂಡ ನೋಡ್ಬೋದು ಇಲ್ಲಿ ಎರಡು ದೇವಾಲಯಗಳು ನಮಗೆ ಸಿಗ್ತವೆ ಇದು ಪುರಾತತ್ವ ಇಲಾಖೆಯೂ ಕೂಡ ಈ ಬಗ್ಗೆ ಗಮನ ಹರಿಸಿಲ್ಲ ಮತ್ತು ಈಗ ನಾನು ಇದೇನು ಈಗ ಬೆಟ್ಟದ ತುದಿಯನ್ನು ಕಾಣಿಸ್ತಾ ಇದ್ದೀನಿ ಆ ಭಾಗದಲ್ಲಿ ಶಿವಾಜಿ ಮಹಾರಾಜರ ಕಾಲದ ಕೋಟೆ ಕೂಡ ಒಂದಿದೆ ಶಿವಾಜಿ ಮಹಾರಾಜರು ಈ ಸೌದತ್ತಿ ಸಿರಸಂಗಿ ರಾಮದುರ್ಗ ಈ ಭಾಗದಲ್ಲಿ ಸೈನ್ಯವನ್ನು ಜಮಾವಣೆಗೊಳಿಸಬೇಕಾದ್ರೆ ಇಲ್ಲಿ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ ಅದು ಕೂಡ ಇಲ್ಲಿ ಐತಿಹ್ಯ ಇದೆ ಆದರೆ ಮಿತ್ರರೇ ಈ ಶಿವಾಜಿ ಕೋಟೆಗೆ ಹೋಗೋ ರಸ್ತೆ ಏನಿದೆ ಆ ರಸ್ತೆ ಟ್ಯಾಕ್ಟ್ರ್ ಹೋಗ್ಲಿಕ್ಕೂ ಕೂಡ ತುಂಬ ಅನುಕೂಲಕರವಾದಂತಹ ರೀತಿಯಲ್ಲಿ ನಿರ್ಮಿಸ್ಕೊಂಡಿದ್ದಾರೆ ಹಾಗಾಗಿ ಊರಿನವರೆಲ್ಲ ಮನೆಗಳನ್ನು ಕಟ್ಟಲಿಕ್ಕೆ ಅಲ್ಲಿಯದ್ದೇ ಕಲ್ಲನ್ನು ಉಪಯೋಗ ಮಾಡ್ಕೊಂಡು ಬರ್ತಾರೆ ನೋಡಿ ಈ ಥರದ ಅದ್ಭುತ ದೇವಾಲಯ ಸಂಕೀರ್ಣ ನಾವು ನಮ್ಮ ನಿರ್ಲಕ್ಷ್ಯದಿಂದ ಇಲ್ಲಿ ಇಸ್ಪೇಟ್ ಕಾರ್ಡ್ಗಳ ಕಾರ್ಡ್ ಕೂಡ ನೀವು ಕಾಣ್ತೀರ ಇಲ್ಲಿ ಸತತವಾಗಿ ನಡೆಯೋದು ಇಸ್ಪೇಟು ಇದೇ ಥರದ ಕೆಲಸಗಳು ಇಲ್ಲಿ ನಿಧಿಗಾಗಿ ನೋಡಿ ನಮ್ಮ ಜನ ಮಾಡಿರೋ ಕೆಲಸ ಇದು ಈ ಗರ್ಭಗುಡಿಯ ಭಾಗ ದೇವರ ದೇವರ ಕೆಳಗಡೆ ನಿಧಿ ಇಟ್ಟಿರ್ತಾರೆ ಅನ್ನೋದೊಂದು ಆಸೆ ಏನಿರುತ್ತೆ ಅದು ಮನುಷ್ಯನನ್ನು ಈ ಥರದ ಕೃತ್ಯಕ್ಕೆ ಈಡ್ ಮಾಡುತ್ತೆ ಹಾಗಾಗಿ ನಮ್ಮ ಜನಕ್ಕೆ ಈ ನಿಧಿ ಶೋಧ ಮತ್ತು ಇಲ್ಲಿ ಇರಬಹುದಾದಂತಹ ಕೆಲವೊಂದಿಷ್ಟು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಈ ಜಾಗವನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಯುವ ಬ್ರಿಗೇಡ್ ಬೆಳಗಾವಿ ಈ ತಂಡ ಈ ಥರದ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಕಳೆದ ವಾರ ಬಂದು ನೋಡ್ಕೊಂಡು ಹೋಗಿದ್ವಿ ಈ ವಾರ ಇದರ ಮೊದಲ ಹಂತದ ಸ್ವಚ್ಛತಾ ಕಾರ್ಯ ಈಗ ನೀವು ಇಲ್ಲಿ ಈ ಭಾಗದಲ್ಲಿ ಕಾಣ್ತಾ ಇರೋದು ಅದೇ ದಕ್ಷಿಣ ಕಾಶಿ ಕೊಳದಿಂದ ಮೇಲ್ಭಾಗದಲ್ಲಿರತಕ್ಕಂತಹ ದಕ್ಷಿಣ ಕಾಶಿ ಅಂತಕ್ಕಂಥ ದೇವಾಲಯ ಸಮುಚ್ಚಯ ಒಂದು ಎರಡು ಮೂರು ಮತ್ತು ಒಳಗಡೆ ಒಂದು ದೇವಸ್ಥಾನ ಇದೆ ಒಟ್ಟು ನಾಲ್ಕು ದೇವಸ್ಥಾನಗಳು ನಮಗಲ್ಲಿ ಕಂಡು ಬರ್ತವೆ ಈ ಥರ ಒಂದು ಇಡೀ ಗುಡ್ಡವೇ ಇದು ದೇವಸ್ಥಾನಗಳಿಂದ ತುಂಬಿ ತುಳುಕಿದಂತಹ ಒಂದು ಜಾಗ ನಿಮಗೆ ಈ ಊರಿನ ಇತಿಹಾಸವನ್ನು ಓದಬೇಕಾದ್ರೆ ಒಂದು ಹಂತಕ್ಕೆ ಬಹಳ ಖುಷಿಯಾಗುತ್ತೆ ಯಾಕೆ ಖುಷಿಯಾಗುತ್ತೆ ಅಂತಂದರೆ ಈ ಊರಿನಲ್ಲಿ ಒಂದು ಸಾವಿರ ಜನ ಈ ಊರಿನಲ್ಲಿ ಒಟ್ಟು ಒಂದು ಸಾವಿರ ಜನ ಮಹಾನ್ ಪಂಡಿತರಿದ್ದರಂತೆ ಹಾಗಾಗಿ ಈ ಊರಿಗೆ ಮಹಾಗ್ರಹಾರ ಮಹಾಗ್ರಹಾರ ಹೂಲಿ ಅಂತಲೇ ಕರಿತಾ ಇದ್ರು ಮಹಾ ಅಗ್ರಹಾರ ಅಂದರೆ ಅಗ್ರಹಾರ ಅಂದ್ರೆ ಪ್ರಾಚೀನ ಕಾಲದ ಶಿಕ್ಷಣ ಸಂಸ್ಥೆಗಳು ಅಂತ ಅರ್ಥ ಅಗ್ರಹಾರ ಅಂತಂದರೆ ಇನ್ನು ಮಹಾ ಅಗ್ರಹಾರ ಅಂದರೆ ಇಲ್ಲಿ ಆಚಾರ್ಯ ಪದವಿಯನ್ನು ಕೂಡ ಕೊಡಬಹುದಾದಷ್ಟು ಶಿಕ್ಷಣವನ್ನು ಇಲ್ಲಿ ಕಲಿಸ್ತಾ ಇದ್ದರು ಅಂತಲೇ ಅರ್ಥ ಅಂದರೆ ಉಪಾಧ್ಯಾಯ ಮಹೋಪಾಧ್ಯಾಯ ಮಹಾ ಮಹೋಪಾಧ್ಯಾಯ ಅಂತ ಏನು ನಾವು ಸಂಸ್ಕೃತದಲ್ಲಿ ಒಂದೊಂದು ಪದಗಳನ್ನು ಹೇಳ್ತಾ ಹೋಗ್ತೀವಿ ಹಾಗೆ ಇದು ಮಹೋಗ್ರಹಾರ ಅಂತಂದರೆ ಅಗ್ರಹಾರಗಳಿಗೆ ಶ್ರೇಷ್ಠವಾದದ್ದು ಅಂತ ಅರ್ಥ ಈ ಭಾಗದಲ್ಲಿ ಒಂದು ಸಾವಿರ ಜನ ಆಗಿನ ಕಾಲಕ್ಕೆ ಪಂಡಿತರಿದ್ದರು ಸಾವಿರದ ಆರುನೂರ ಅರವತ್ತು ಅರವತ್ತೈದರ ಆಸುಪಾಸಿಗೆ ಒಂದು ರಾಘವಾಂಕ ದೆ ರಾಘವಾಂಕನ ಜೀವನ ಚರಿತ್ರೆಯನ್ನು ಬರೀಬೇಕಾದರೂ ಕೂಡ ಈ ಊರಿನ ಪೂಲಿಯ ಪೂಲಿಯ ಅಂತಕ್ಕಂಥ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಮತ್ತು ನಾವು ಈ ಸೌದತ್ತಿಯ ಪಕ್ಕದಲ್ಲಿರ್ತಕ್ಕಂತಹ ಯಲ್ಲಮ್ಮನ ಸನ್ನಿಧಿ ಏನಿದೆ ಆ ಯಲ್ಲಮ್ಮನ ಪುರಾಣದಲ್ಲಿ ಕೂಡ ಕಾರ್ ಕಾರ್ತ್ಯ ವೀರಾರ್ಜುನ ಅಂತಕ್ಕಂಥ ಹೆಸರು ಬರುತ್ತೆ ಅವನು ಆ ಕಾರ್ತೆ ವೀರಾರ್ಜುನ ಸಮಯಕ್ಕೆ ಹೂಲಿ ಅಂತಕ್ಕಂತಹ ಉಲ್ಲೇಖವನ್ನು ಕೂಡ ಮಾಡಿದ್ದಾನೆ ಅಂದರೆ ಪುರಾಣದ ಇತಿಹಾಸ ಹಿನ್ನೆಲೆ ಇದೆ ಐತಿಹಾಸ ಹಿನ್ನೆಲೆ ಇದೆ ಶೈಕ್ಷಣಿಕ ಹಿನ್ನೆಲೆ ಇದೆ ಆಮೇಲೆ ಈಗಿನ ಇತಿಹಾಸದ ಹಿನ್ನೆಲೆ ಇದೆ ಇಷ್ಟೆಲ್ಲ ಶ್ರೇಷ್ಠವಾಗಿರ್ತಕ್ಕಂತಹ ಈ ಜಾಗ ಈಗ ದಿವ್ಯ ನಿರ್ಲಕ್ಷ್ಯಕ್ಕೊಳಗಾಗಿದೆ ಆಮೇಲೆ ಇಲ್ಲಿ ಸಿದ್ಧರ ನಾಡು ಅಂತಲೂ ಕೂಡ ಕರೀತಾರೆ ಅಂದರೆ ಹಲವಾರು ಸ್ವಾಮೀಜಿಗಳು ಈ ಭಾಗದಲ್ಲಿ ತಪಸ್ಸನ್ನು ಮಾಡಿ ಅವರ ಅನುಷ್ಠಾನವನ್ನು ನೆರವೇರಿಸಿದಂಥ ಜಾಗ ಅದು ಕೂಡ ಈಗ ದಿವ್ಯ ನಿರ್ಲಕ್ಷ್ಯಕ್ಕೊಳಗಾಗಿದೆ ಹಾಗಾಗಿ ಕೆಲಸ ಮಾಡ್ತಾ ಇದ್ದೇವೆ ನಮಸ್ಕಾರ